NCS தமிழ் BGM. ಅಣ್ಣ, ನಿಮ್ಮ ಎಲ್ಲರ ಆಶೀರ್ವಾದದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ನಾನು MLA ಆಗಿದ್ದೀನಿ. ಈಗ ಬಂದಿದ ತಕ್ಷಣ ನೋಡಿ, ಮೊದಲನೇ ಬೂತ್ ಒಂದೊಂದು ಕೆಲಸನೇ. ನಾನು ಈಗ ಗೆದ್ದು ಮೂರುವರೆ ತಿಂಗಳಾಗಿದೆ. ಈಗ ಇದಕ್ಕೆ ರಸ್ತೆ ಹಾಕ್ಸಿದ್ದೀನಿ. ಈಗ ಈ ಪ್ಯಾಚು ನೆಕ್ಸ್ಟ್ ಫಂಡ್ ಬಂದಿದ ತಕ್ಷಣ ಇದು ಹಾಕಿಸ್ತೀನಿ. ಈಗ ನೋಡಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಬಸ್ಸಲ್ಲಿ ಹೆಣ್ಮಕ್ಳಿಗೆ ಚಾರ್ಜ್ ಇಲ್ಲ, ಅಕ್ಕಿ ಕೊಡ್ತಾ ಇದ್ದೀವಿ. ಈಗ 2,000 ಭಾಳಷ್ಟು ಜನಕ್ಕೆ ಬಂದಿದೆ. ಅದಾಚೆ ನಾನು ಮಾತು ಕೊಟ್ಟಿದ್ದೆ, ನಾನು ಮನೆ ಮನೆಗೂ ಸೀರೆ ಕೊಟ್ಟಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಚುನಾವಣೆ ಇಲ್ಲದೆ ಇದ್ದರೂ ಎಲ್ಲರೂ ರಾಜಕಾರಣಿಗಳು ಇನ್ನು 2 ತಿಂಗಳಿದ್ದಾಗ ಮಾಡ್ತಾರೆ. ನಾನು ಚುನಾವಣೆ ಮುಗಿದ ಮೇಲೆ ಪ್ರತಿ ಮನೆಗೂ ಸೀರೆ ಕೊಟ್ಟಿದ್ದೀನಿ. ಈಗ ಸರ್ಕಾರಿ ಶಾಲೆ ಮಕ್ಕಳಿಗೆ ಬಟ್ಟೆ ಕಳಿಸಿದ್ದೀನಿ. ಗಣೇಶನ ಹಬ್ಬಕ್ಕೆ ಇನ್ನೊಂದು 5-10 ಜೊತೆ ಕಡಿಮೆ ಇದೆ ಅಂತ ಅವ್ರು ಕೊಡ್ತಾರೆ ನಾಳೆ ನಾಳಿದ್ದು. ನಿಮ್ಮೂರು ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಎಲ್ಲ ಮಕ್ಕಳಿಗೂ ಕಲರ್ ಡ್ರೆಸ್ ಹೊಲಿಸಿದ್ದೀನಿ ನಾನು. ಮತ್ತು ಫ್ರೀ ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ 5. ಹ್ಞೂಣ್ಣ, ಅದೊಂದು 5. ಅದೇನಾಗಿದೆ ಲೆಕ್ಕ ಕೊಡೋಗ ಅವ್ರಿಗೆ ಇದು ಕೊಟ್ಟಿದ್ದಾರೆ. ಈಗ 5 ಆ್ಯಂಬುಲೆನ್ಸ್ ಫ್ರೀ ಬಿಟ್ಟಿದ್ದೀನಿ. ಈಗ ನಾನು ಮಂಡಿಕಲ್ಲಲ್ಲೇ ಒಂದು ಆ್ಯಂಬುಲೆನ್ಸ್ ನಿಲ್ಲಿಸ್ತೀನಿ. ಆ್ಯಂಬುಲೆನ್ಸ್ ವಿಶೇಷ ಏನು ಅಂದರೆ, ಈಗ ಯಾರಿಗೋ ಹೆಚ್ಚು ಕಡಿಮೆ ಆಯಿತು, ಇಮಿಡಿಯೇಟಾಗಿ ನೀವು ನನ್ನ ಫೋನ್ ಇದಕ್ಕೆ ಮಾಡಿದ್ರೆ ಬಂದು ಕರ್ಕೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೋ ಅಥವಾ ಬೆಂಗಳೂರು ಹಾಸ್ಪಿಟ್ಲ್ಗೋ ಕರ್ಕೊಂಡು ಹೋಗ್ತಾರೆ. ಆ್ಯಂಬುಲೆನ್ಸ್ ಫ್ರೀ ಮಾಡಿದ್ದೀನಿ. ಈಗ SSLC ಓದೋ ಎಲ್ಲ ಮಕ್ಕಳಿಗೂ ಮೊನ್ನೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. MA MCOM BE ಮಾಡ್ತಿರೋ ಪ್ರತಿಯೊಬ್ಬರು ನಮ್ಮ ಮಂಡಿಕಲ್ ಹೋಬಳಿಯಿಂದನೂ ಒಂದು 100-150 ಜನ ತೊಗೊಂಡ್ರು, ಅವ್ರಿಗೆ ಇದೆ ಸರ್. ಇದು ನಾನು ವೈಯಕ್ತಿಕವಾಗಿ ಮಾಡ್ತಿರೋ ಕೆಲಸ, ಇದು ನಿರಂತರವಾಗಿ ಮುಂದುವರಿಯುತ್ತೆ. ನಮ್ಮ ಸರ್ಕಾರದಿಂದನೂ ಅತಿ ಹೆಚ್ಚು ಅನುದಾನ ತರ್ತೀನಿ, ರಸ್ತೆಗಳ ಅಭಿವೃದ್ಧಿ ಪಡಿಸ್ತೀನಿ. ಅಣ್ಣ, ಈಗ ಮನೆ ಮನೆಗೂ ನಲ್ಲಿ ನೀರು ಬರ್ತಾ ಇದೆಯಣ್ಣ, ಇನ್ನೂ ಇಲ್ಲ ಅದೊಂದು. ಮತ್ತೆ ಎಷ್ಟು ಅನುದಾನ ಬೇಕೋ ನೀವು ನನ್ನ ಆಶೀರ್ವದಿಸಿದೀರಾ. ಮಾಡ್ತೀನಣ್ಣ, ಅಣ್ಣ ಅದೊಂದು ಮಾಡಿಸ್ತೀನಿ, ಈ ರಸ್ತೆಗಳು ಹಾಕಿಸ್ತೀನಿ. ನೀವೆಲ್ಲ ಮೊದಲನೇ ಬೂತ್ ನಿಮ್ದು, ನಿಮ್ ಮಗನ ತರ ಆಶೀರ್ವದಿಸಿದೀರಾ. ನಾನು ಖಂಡಿತ ನೋಡಿ, ಬೇರೆ MLAಗಳ ತರ ನಾನು 4.75 ವರ್ಷ. ಈಗ ನೋಡಿ, ಮೊನ್ನೆ ಸೀರೆಗೆ ನಿಮ್ಮ ಮಕ್ಕಳು ಬಟ್ಟೆಗೆ ಆ್ಯಂಬುಲೆನ್ಸ್ ಮೊದಲೆಲ್ಲ ಬೆಂಗಳೂರಿಗೆ ನೀವು ಆ್ಯಂಬುಲೆನ್ಸ್ ಎತ್ಕೊಂಡು ಹೋಗ್ಬೇಕಾದ್ರೆ 4-5 ಕೊಡಬೇಕಾಗಿತ್ತು. ನನ್ನ ಆ್ಯಂಬುಲೆನ್ಸಲ್ಲಿ 1 ರೂಪಾಯಿ ಇಲ್ಲ. ನಾನೇ ಇದು ಮಾಡಿ ನಾನು 10-12 ಲಕ್ಷ ತಿಂಗಳು ಖರ್ಚು ಮಾಡ್ಕೊತಾ ಇದ್ದೀನಿ. ನೀವು ನನ್ನನ್ನು ಗೆಲ್ಸಿರೋದು ಋಣ ನಾನು ತೀರಿಸ್ತೀನಿ. ನಾನು 5 ವರ್ಷನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮನೆಗೆ ಸೀರೆ ಕಳಿಸ್ತೀನಿ. 5 ವರ್ಷನೂ ನಿಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಕಲರ್ ಬಟ್ಟೆ ಹೊಲಿಸ್ತೀನಿ. ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. ನಾನು ಎಲ್ಲ ರೀತಿಯಲ್ಲೂ ನಿಮ್ಮ ಜೊತೆ ನಿಂತ್ಕೊತೀನಿ. ಅಭಿವೃದ್ಧಿ ಕೆಲಸಗಳು ನಾನು ಮಾಡ್ತೀನಿ, ಎಲ್ಲ ಅತಿ ಹೆಚ್ಚು ಫಂಡ್ ತರ್ತೀನಿ. ಪ್ರತಿ ವರ್ಷ ನಾನು ಏನಿದೆ ವರಮಹಾಲಕ್ಷ್ಮಿ ಅರಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಆವತ್ತು ನಿಮ್ಮ ಮಗನ ಥರ ನನಗೆ 500ಕ್ಕೂ ಹೆಚ್ಚು ಓಟ್ ಹಾಕಿ ಅವತ್ತು ಈ ಬೂತಲ್ಲಿ ನನಗೆ ಭಾಳ ಖುಷಿ ಆಯಿತು. ಮೊದಲನೇ ಬೂತು ಇದು ಓಪನ್, ರಾಮಪಟ್ಟಣ ಲೀಡ್ ಹೊಚ್ಚಿದ್ದೆ ಅಂತ ಗೆಲ್ಲಿಸ್ಬೋದು ಪೋರ ಅಂದ್ರೆ. ನಮ್ಮ ನಮ್ಮ ಅಣ್ಣ ಅವರು ಸ್ವಾಮಿಗಳು, ನಮ್ಮ ಗಿರಿಸ್ವಾಮಿಗಳಿಗೆ ಎಲ್ಲರೂ ಅವರೆಲ್ಲರ ಆಶೀರ್ವಾದ. ಎಲ್ರು ಅಣ್ಣ, ನಿಮ್ ಋಣ ನಾನ್ ತೀರ್ಸಕ್ ಆಗಲ್ಲ. ಬಟ್ ಒಂದು ಒಂದು ಕೆಲಸ ಮಾಡಿ ಅಣ್ಣ, ಅವ್ರ ಇಂಜಿನಿಯರ್ ಎಲ್ಲಿದ್ದಾರೆ ಬಂದ್ರೆ ಇಲ್ಲಿ, ಈ ರೋಡ್ ಇಂಜಿನಿಯರ್ ಅಮ್ಮ ಅಮ್ಮ ಅಣ್ಣ. ಇನ್ನೊಂದು ನೋಡಿ, ಈ ರೋಡ್ 40 ವರ್ಷದಿಂದ ಆಗಿರ್ಲಿಲ್ಲ. ನಾನು ಬಂದಿದ್ದ 4 ತಿಂಗಳಲ್ಲಿ ಉದ್ಘಾಟನೆ ಮಾಡಿದ್ದೀನಿ. ಇದು ನನಗೂ ಬೇರೆ ಅವ್ರಿಗೆ ಇರೋ ಡಿಫ್ರೆನ್ಸ್. 40 ವರ್ಷದಲ್ಲಿ ನಾನು ಹುಟ್ಟದಿಂದ ಇದೇ ಊರಲ್ಲೇ ಅಲ್ವಾ ಇಲ್ಲ ನೋಡಿ, ಇವಾಗ ನಾನು ಬಂದಿದ ತಕ್ಷಣ 4 ತಿಂಗಳಲ್ಲಿ ರಸ್ತೆಗೆ ಉದ್ಘಾಟನೆ ಮಾಡಿದೆ. ಎಷ್ಟು ತಿಂಗಳಲ್ಲಿ ಮುಗಿಯುತ್ತಮ್ಮ ಇದು?
ಇನ್ನೊಂದು ಮೂರಿಂದ ನಾಲ್ಕು ತಿಂಗಳಲ್ಲಿ ರಸ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ರಸ್ತೆ? ಇನ್ನು ಸ್ವಲ್ಪ ನೋಡಿ ಅಲ್ಲ, ಒಂದು ನಿಮಿಷ ಅಮ್ಮ, ಇನ್ನು ಸ್ವಲ್ಪ ಪ್ರಾವಿಷನ್ ಇದ್ರೆ ಎಷ್ಟಾದ್ರೆ ಸ್ವಲ್ಪ ಮುಂದೆಯಿಂದ ಸ್ಟಾರ್ಟ್ ಮಾಡಿ. ಅಲ್ಲಿಂದ ಅಲ್ವಾ, ನೀಟಾಗಿ ಸ್ಟಾರ್ಟ್ ಮಾಡಿ, ಕ್ವಾಲಿಟಿ ವರ್ಕ್ ಮಾಡಿ. ಸೂಪರ್ ಅಣ್ಣ, ಅಲ್ಲಿಂದಾನೆ ಬರುತ್ತೆ, ನೀಟಾಗಿ ಹಾಕಿ ಇದೆ ಇದೆ ಅದಿದೆ ಬರುತ್ತೆ ನೀರು ಅದಕ್ಕೆ ಅಮ್ಮ. ಹಂಗಾದ್ರೆ ಆ ರೋಡ್ ಇಂದ ಅಲ್ಲಿಂದ ಸ್ಟಾರ್ಟ್ ಅಲ್ಲಮ್ಮ, ಅಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಣ್ಣ. ಈ ರೋಡ್ ಕ್ಲಿಯರ್ ಆಗುತ್ತೆ ಅಣ್ಣ. ನಾನು ಈಗಲೂ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ, ಈಗ ಮಂಡಿಕಲ್ಲಲ್ಲಿ ಜನಸ್ಪಂದನೆ ಮಾಡ್ತೀನಿ ನಾನು. ಈಗ ನಾನು ಈಗ ಆ್ಯಂಬುಲೆನ್ಸ್ ಸರ್ವಿಸ್ ಎಲ್ಲ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಣ್ಣ. ಈಗ ಸರ್ಕಾರದಿಂದ ನಾನು ಅನುದಾನ, ಈಗ ನಿಮ್ಮೂರಿಗೆ ರೋಡ್ ಆಗಬೇಕಲ್ಲ, ದುಡ್ಡು ಬೇಕಾಗಿತ್ತಲ್ಲ, ಈಗ ಸರ್ಕಾರದಿಂದ ಹೋಗಿ ದುಡ್ಡು ತೊಗೊಂಬಂದಿದ್ದೀನಿ. ಸೊ ಈ ನಡುವೆ ಆ ಬಿಸಿಯಲ್ಲಿದ್ದೆ ನಾನು. ಯಾವಾಗ ಫ್ರೀ ಆಗುತ್ತೋ ಆಗ ಬಂದು ಅಲ್ಲಿ ನಿಮಗೊಂದು ಡೇಟ್ ಹೇಳಿ, ಊರವ್ರು ಏನೇ ಕಷ್ಟ ಇದ್ರು ಊರಿಗೆ ಬಂದು ನಾನು ನಿಮ್ಮ ಕಷ್ಟ ಕೇಳಿಕೊಂಡು ಪ್ರತಿ ವರ್ಷಕ್ಕೂ ಒಂದೊಂದು ಸಲನೋ ಎರಡು ಸಲನೋ ಬಂದು ಹೋಗ್ತೀನಿ.